ಹಲೋ ಫ್ರೆಂಡ್ಸ್ ಇವತ್ತಿನ ನಿಮ್ಮ ಸಂಪೂರ್ಣವಾದ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಕೆ ಸೆಟ್ನ ಹೇಗೆ ಅವಾರ್ಡ್ ಮಾಡ್ತಾರೆ ಮತ್ತು ಕೆ ಸೆಟ್ ಎಲ್ಲಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದು ಮೇಯ್ನ್ ವಿಷಯ ಏನು ಅಂದರೆ ಸಿಕ್ಸ್ ಪರ್ಸೆಂಟ್ ಆಫ್ ಅಪಿಯರ್ ಕ್ಯಾಂಡಿಡೇಟ್ ಅಕಾರ್ಡಿಂಗ್ ಟು ಡಿಕ್ಲರೇಷನ್ ಫಾರ್ ಅಸೆ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಜನರಲ್ ಮೆರಿಟ್ಗೆ ನೋಡೋಣ ಅನ್ ರಿಸರ್ವ್ ಕ್ಯಾಟಗರಿಗೆ ಹೇಗೆ ಅಂತ ಫಾರ್ ಎಕ್ಸಾಂಪಲು ನಲವತ್ತು ಪರ್ಸೆಂಟುಗಿಂತ ಎಬ್ಬೋ ಜನ್ರಲ್ ಮೆರಿಟ್ಗಿರೋದಲ್ವ ನಲವತ್ತು ಪರ್ಸೆಂಟ್ಗಿಂತ ಎಬೋ ಒಂದು ಸಬ್ಜೆಕ್ಟಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕಾಮರ್ಸ್ ತೊಗೊಳಿದ್ರೆ ಕಾಮರ್ಸಲ್ಲಿ ಎಷ್ಟು ಜನ ತೆಗ್ದಿರ್ತಾರೆ ಡಿವೈಡೆಡ್ ಬೈ ಎಲ್ಲ ಸಬ್ಜೆಕ್ಟಲ್ಲೂ ನಲವತ್ತು ಪರ್ಸೆಂಟ್ ಎಬೋ ಜಿ ಎಮ್ಮಲ್ಲಿ ಅಲ್ಲಿ ಎಷ್ಟು ಜನ ತೆಗ್ದಿರ್ತಾರೆ ಮತ್ತು ಇಂಟು ಟೋಟಲ್ ನಂಬರ್ ಆಫ್ ಸ್ಲಾಟ್ ಅವೈಲಬಲ್ ಫಾರ್ ಜಿ ಎಮ್ ಅಂದರೆ ಎಷ್ಟು ರಿಸರ್ವೇಷನ್ ಇದೆ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ಕಾಮರ್ಸ್ ತಗೊಳ್ಳಿ ನಿಮಗೆ ಜನರಲ್ ಮೆರಿಟ್ ಅವರು ನೂರು ಜನ ಪಾಸ್ ಮಾಡಿದ್ದಾರೆ ನಲ್ವತ್ತಕ್ಕಿಂತ ಎಬೋ ತೊಗೊಂಡಿರೋರು ಮತ್ತು ನೆಕ್ಸ್ಟು ಬರೋದಾದರೆ ಸ್ಲಾಟ್ ಇದು ಸ್ಲಾಟು ಐವತ್ತು ಪರ್ಸೆಂಟ್ ನಿಮ್ಗೆ ಗೊತ್ತಿದೆ ಐವತ್ತು ಪರ್ಸೆಂಟ್ ಹೇಗೆ ಅಂದರೆ ಟೋಟಲ್ ಓವರಾಲ್ ಎಷ್ಟು ಜನ ಬರೆದಿರ್ತಾರಲ್ಲ ಜನ್ರಲ್ ಮೆರಿಟು ಎರಡು ಸಾವಿರ ಜನ ಅದರಲ್ಲಿ ಐವತ್ತು ಪರ್ಸೆಂಟ್ ತಗೋತಾರೆ ಒಂದು ಸಾವಿರ ಜನ ಡಿವೈಡೆಡ್ ಬೈ ಟೋಟಲ್ ಎಲ್ಲ ಮೆರಿಟ್ ಮೆರಿಟವ್ರು ಐನೂರು ಜನ ಅಂತ ತೊಗೊಂಡ್ರೆ ಇನ್ನೂರು ಜನ ಪಾಸಾಗ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ ಮತ್ತು ಕಟ್ ಆಫ್ ಹೇಗೆ ಹೋಗ್ಬೋದು ಅಂದರೆ ಕಟ್ ಆಫು ನಿಮಗೆ ಪ್ರಿವಿಯಸ್ ಇಯರ್ ಅಷ್ಟೇ ಕಟ್ ಆಫ್ ನಿಂತ್ಕೋಬೋದು ಇಲ್ಲಾಂದರೆ ಕಮ್ಮಿ ಆಗ್ಬೋದು ಜಾಸ್ತಿ ಅಂತೂ ಆಗೋಲ್ಲ ಕಟ್ ಆಫ್ಗೆ ಇನ್ನೂ ಹೇಳ್ತಾ ಇರ್ತೀನಿ ಕಟ್ ಆಫ್ ಈ ರೀತಿ ಹೋಗುತ್ತೆ ಮತ್ತು ಪ್ರೀವಿಯಸ್ ಇಯರ್ ಅಷ್ಟೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಮತ್ತು ನೀವು ಪ್ರೀವಿಯಸ್ ಅದಕ್ಕಿಂತ ಪ್ರೀವಿಯಸ್ ಇಯರ್ ಚೆಕ್ಔಟ್ ಮಾಡಿ ಇದೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ ಕೇಳೋದಾದ್ರೆ ಸೇಮ್ ನಿಂತ್ಕೊಳ್ಳುತ್ತೆ ಏನು ಚೇಂಜಸ್ ಇರಲ್ಲ ಮತ್ತು ಕಾಮರ್ಸ್ಗೆ ಕೇಳೋದಾದರೆ ಸೇಮ್ ಇರುತ್ತೆ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಮತ್ತು ಇದೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ ತೊಂದರೆ ಇಲ್ಲ ಮತ್ತು ಐದು ಎರಡು ಮಾರ್ಕ್ಸ್ ಇಲ್ಲ ಮೂರು ಮಾರ್ಕ್ಸ್ ಕಮ್ಮಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕನ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಚೆಕ್ಔಟ್